ನಮಸ್ಕಾರ ಎಲ್ಲರಿಗೂ. ಭಟ್ರಮನ್ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಇಲ್ಲಿ ನಿಂತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಎರಡು ಕಾರಣ ಇದೆ. ಒಂದು, ನನಗೆ ಒಬ್ಬರು ಸಲಹೆ ಕೊಟ್ಟಿದ್ರು, ಯಾವುದೇ ಆಂಗ್ಲ ಪದಗಳನ್ನು ಬಳಸದೆ ಪೂರ್ತಿಯಾಗಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ. ನನಗೆ ಅದು ತುಂಬ ವಿಶೇಷ ಅಂತ ಅನ್ನಿಸ್ತು, ಖುಷಿ ಕೂಡ ಆಯಿತು. ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದು, ಹಾಗಾಗಿ ಕನ್ನಡದ ಮೇಲೆ ನನಗೊಂದು ವಿಶೇಷವಾದಂಥ ಅಭಿಮಾನ ಕೂಡ ಇದೆ. ನನಗೊಂದು ಪ್ರಯತ್ನ ಪಟ್ಟಾಗೂ ಆಗುತ್ತೆ, ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೂ ಕೂಡ ಒಂದು ಮನೋರಂಜನೆ ಆಗುತ್ತೆ. ಕೊನೆಯವರೆಗೂ ನೋಡಿ, ಯಾವುದಾದ್ರೂ ಒಂದಾದರೂ ಆಂಗ್ಲ ಪದನ ನಾನು ಬಳಸಿದೀನಾ ಅಂತ ಹೇಳಿ ಖಂಡಿತವಾಗ್ಲೂ ತಿಳಿಸಿ. ಎರಡನೇ ವಿಷಯ ಏನಂದರೆ, ನಾನು ಒಬ್ಳೇ ಇದ್ದೀನಿ, ಒಂದು ಸ್ವಲ್ಪ ಅನ್ನ ಉಳಿದಿದೆ, ಆದರೆ ಮನೆಯಲ್ಲಿ ಯಾವುದೇ ಕೂಡ ತರಕಾರಿ ಕೂಡ ಇಲ್ಲ. ಹಾಗಾಗಿ ಎಲ್ಲ ಸಾಮಗ್ರಿಗಳು ಇದ್ದು ಅಡುಗೆ ಮಾಡೋದು ಒಂದು ಬೇರೆ ವಿಷಯ, ಏನು ಇಲ್ಲದೇ ಇರುವಾಗ ಕೂಡ ನಮಗೆ ಗೊತ್ತಿರಬೇಕಲ್ವಾ ಹೇಗೆ ಅಡುಗೆ ಮಾಡೋದು ಅಂತ ಹೇಳಿ. ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ, ಇದನ್ನ ಹೇಗ್ ಮಾಡೋದು ಅಂತ ಹೇಳಿ. ನಿಜವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ನಾನು ಅದನ್ನ ನೋಡಿ ಬೇರೆ ಅನ್ಕೊಂಡೆ. ಅಷ್ಟು ಮೇಲೆ ಇರೋದನ್ನ ನೋಡಿ, ಗಂಟೆ ಈಗ ಒಂದಾಯಿತು. ಸುರಕ್ಷಿತವಾಗಿ ಕೆಳಗೆ ಬಂದರೆ ಸಾಕು ಅವರು ಅಷ್ಟೇ. ಇವತ್ತಿನ ಎಲ್ಲೆಲ್ಲೋ ಹೋಗ್ತಾ ಇದೆ. ಬನ್ನಿ, ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನನ್ನ ಹತ್ರ ಇಷ್ಟು ಅನ್ನ ಉಳಿದಿದೆ, ಈಗ ನನಗೊಬ್ಬಳಿಗೆ ಬೇಕಾದಷ್ಟು ಸಾಕಾಗುತ್ತೆ. ಇಷ್ಟು ಇಲ್ಲಿ ಈರುಳ್ಳಿ ಇಡ್ತೀನಿ, ಈರುಳ್ಳಿ ಕೂಡ ಖಾಲಿಯಾಗಿದೆ. ಅಲ್ಲಿ ಬಟಾಟೆ ಇದೆ, ಬಟಾಟೆ ನನಗೆ ಬೇಕಾಗಿಲ್ಲ ಅಷ್ಟೇ. ಇನ್ನು ತರಕಾರಿ ನೋಡಿದರೆ, ಇದು ಹಸಿಮೆಣಸಿನಕಾಯಿ, ಇದು ಕರಿಬೇವು ಸೊಪ್ಪು. ನಮ್ಮನೆಯಲ್ಲಿ ಅಕ್ಕಿ ಖಾಲಿ ಆದರೂ ಪರವಾಗಿಲ್ಲ, ಕರಿಬೇವು ಸೊಪ್ಪು ಒಂದು ಖಾಲಿ ಆಗಬಾರ್ದು ನನಗೆ. ಇದನ್ನು ಉಪಯೋಗಿಸೋಣ, ಅದು ಬೇಡ. ಇಲ್ಲಿ ಕೆಲವೊಂದು ಮಸಾಲೆಗಳಿದೆ ನನ್ನ ಹತ್ರ, ಇದನ್ನು ಕೂಡ ತಗೊಳ್ಳೋಣ. ಇಷ್ಟೇ ಇರೋದು ನನ್ನ ಹತ್ರ ಇವತ್ತು, ಹಾಗಾಗಿ ಇಷ್ಟರಲ್ಲೇ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ನನ್ನ ಹತ್ರ ಇವತ್ತು ಇಷ್ಟೇ ಮಸಾಲೆಗಳು ಇರೋದು. ಏನೇನಿದೆ ಅಂಥೇಳಿ ಒಮ್ಮೆ ನೋಡ್ಕೊಂಡ್ಬಿಡೋಣ. ಇದು ಪಾವ್ ಭಾಜಿ ಮಸಾಲೆ, ಇದೊಂದು ಸ್ವಲ್ಪ ಇರಲಿ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಖಾರದ ಪುಡಿ, ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಇದೊಂದು ಮಸಾಲೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಇರಲಿ. ಇದು ಬಿಸಿಬೇಳೆಬಾತ್ ಮಸಾಲೆ, ಇದು ಕೂಡ ಇರಲಿ. ಇದು ಅರಿಶಿನದ ಪುಡಿ ಇಲ್ಲಿದೆ, ಇದು ಕೂಡ ಬಿಸಿಬೇಳೆಬಾತ್ ಮಸಾಲೆ ಅಲ್ಲಿದೆ. ಪುಳಿಯೋಗರೆ ಮಸಾಲೆ ಬೇಡ. ಇದು ಅಚ್ಕಾರದ ಪುಡಿ ಕೂಡ ಇಲ್ಲಿದೆ, ಇದು ಕೂಡ ಪಾವ್ ಭಾಜಿ ಮಸಾಲೆ ಇದೆ ನನ್ನ ಹತ್ರ. ಆಯ್ತಾ, ನನ್ನ ಹತ್ರ ಇರೋದೇ ಇಷ್ಟೇ. ನಾನು ಅಂಗಡಿಯಿಂದ ತರುವಂಥ ಮಸಾಲೆ ಒಂದು ಸ್ವಲ್ಪ ಉಪಯೋಗ ಮಾಡೋದು ಕಮ್ಮಿ. ಒಂದು ನಾನು ಮಾಡ್ಕೋತೀನಿ, ಇಲ್ಲ ಅಂತಂದರೆ ಅಮ್ಮ ಮಾಡಿಕೊಡ್ತಾರೆ. ಇದು ಕೆಲವೊಂದು ನನಗೆ ಪಕ್ಕನೆ ಬೇಕಾದರೆ ಬೇಕಾಗುತ್ತೆ ಅಂತ ಹೇಳಿ ಆ ಥರ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಮಸಾಲೆಗಳಲ್ಲಿ ಮಾಡ್ಕೊಳ್ಳೋಣ, ತುಂಬ ಬೇಗ ಕೂಡ ಆಗುತ್ತೆ. ಇದು ನಾನು ಮೊದಲನೇ ಸಲ ಮಾಡ್ತಾ ಇರೋದಲ್ಲ, ತುಂಬ ಸಲ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗಿದೆ ಕೂಡ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ, ಇದನ್ನು ಒಂದೊಂದಾಗಿ ನೋಡೋಣ ಈಗ ಹೇಗೆ ಮಾಡೋದು ಅಂಥೇಳಿ. ಇಲ್ಲಿ ಈ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ, ಪುರಿ ಹಚ್ಚೋಣ. ಇದಕ್ಕೀಗ ಏನು ಸಾಮಗ್ರಿಗಳು ಇಲ್ಲದೇ ಇರೋದ್ರಿಂದ ಒಂದು ಸ್ವಲ್ಪ ತುಪ್ಪನೇ ಹಾಕ್ತೀನಿ ನಾನು ಎಣ್ಣೆ ಬದಲಿಗೆ, ಒಂದು ಸ್ವಲ್ಪ ರುಚಿ ಆಗಲಿ ಅಂತ ಹೇಳಿ. ಇಷ್ಟು ಅನ್ನಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕಿದರೆ ಬೇಕಾದಷ್ಟು ಸಾಕಾಗುತ್ತೆ. ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹುರಿಲಿ. ಇದು ಹುರಿದಾದ ಮೇಲೆ ಒಂದೋ ನೀವು ಪೂರ್ತಿಯಾಗಿ ಬಂದ್ ಮಾಡ್ಕೊಂಬಿಡಿ ಉರಿನ, ಇಲ್ಲ ಅಂತಂದರೆ ಸಣ್ಣ ಮಾಡ್ಕೊಂಬಿಡಿ. ನಾವು ಮಸಾಲೆಯಲ್ಲೇ ಹುರಿಯುವಾಗ ಜೋರು ಉರಿ ಇದ್ದರೆ ಅದು ಸೀದು ಹೋಗುತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಇದು ಕೂಡ ಚೆನ್ನಾಗಿ ಹುರಿಲಿ. ಇದೊಂದು ಸ್ವಲ್ಪ ಎಣ್ಣೆ ತಣ್ಣಗಾದ ಮೇಲೆ ನಾವು ಪಾವ್ ಭಾಜಿ ಮಸಾಲ ಹಾಕೋತಾ ಇದ್ದೀನಿ. ಇಲ್ಲಿ ಬಿಸಿಬೇಳೆ ಮಾತ್ ಮಸಾಲೆ ಇದೆ, ಇದೊಂದು ಸ್ವಲ್ಪ ಹಾಕೋತೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇದು ಮನೆಯಲ್ಲಿ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿ ಮಸಾಲೆ ನೋಡಿ, ಬೆಳ್ಳುಳ್ಳಿ ಇದ್ದಾಗ ನಾವು ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಈ ಥರ ಎಲ್ಲ ಗಡಿಬಿಡಿ ಇರುವಾಗ ನಮಗೆ ಸುಲಭ ಆಗುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಇಷ್ಟೇ ನನ್ನ ಹತ್ರ ಇದ್ದಿದ್ದು ಕೂಡ, ಹಾಗಾಗಿ ಇಷ್ಟರಲ್ಲೇ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮಸಾಲೆ ಇದೆ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ಇದು ಈಗ ಹುರಿಯೋಣ. ನೆನಪಿರಲಿ, ಈಗ ಕೂಡ ಉರಿ ತುಂಬ ಸಣ್ಣವಾಗಿದೆ. ಇದೊಂದು ಸ್ವಲ್ಪ ಹುರಿದ ಮೇಲೆ ಇನ್ನು ನಾವು ಅನ್ನ ಹಾಕೋಬೇಕು. ನೀವು ತಾಜಾ ಅನ್ನ ನೀವು ಹಾಕೋಬೇಕು ಅಂತಿದ್ದರೆ
ಪೂರ್ತಿಯಾಗಿ ತಣ್ಣಗಾದ ಮೇಲೆ ಹಾಕೋಬೇಕು. ಬಿಸಿ ಬಿಸಿ ಇರುವಾಗ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರನ್ನು ಈ ಥರ ಒಂದು ಮುಷ್ಟಿ ನೀರನ್ನು ತಗೊಂಡು ಹಾಕೋತಾ ಇದ್ದೀನಿ. ಇದರಲ್ಲಿ ಹಬೆ ಬರುತ್ತಲ್ಲ, ಅನ್ನ ತುಂಬ ಚೆನ್ನಾಗಿ ಮಿಶ್ರ ಆಗುತ್ತೆ, ಇಲ್ಲ ಅಂತಂದರೆ ಅದು ಸೀದು ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿ ತನಕ ಬೆರೆಸಿದ್ರೆ ಆಯಿತು. ನೋಡಿ, ಎರಡೇ ನಿಮಿಷದಲ್ಲಿ ಮಾಡುವಂಥ ಈ ಸರಳವಾದ ಅನ್ನ ಈಗ ಸಿದ್ಧವಾಗಿದೆ. ಇಷ್ಟಾದರೆ ಆಯ್ತಿದು. ತೋರಿಸಿದ್ದಾರೆ ಇವರು ಅಂತ ಹೇಳಿ ಖಂಡಿತವಾಗ್ಲೂ ತಾತ್ಸಾರ ಮಾಡಕ್ ಹೋಗ್ಬೇಡಿ. ನನ್ನ ಹತ್ರ ಏನು ಇರ್ಲಿಲ್ಲ, ಹಾಗಾಗಿ ನಾನು ಹಾಕ್ಲಿಲ್ಲ. ನಿಮ್ಮ ಹತ್ರ ತರಕಾರಿ ಇದ್ರೆ, ಮಸಾಲೆಗಳಲ್ಲಿ ಎಲ್ಲಾನು ಇದ್ರೆ, ಎಲ್ಲಾನು ಸ್ವಲ್ಪ 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 ಹಾಕಿ ಮಾಡುವಂತ ಒಂದು ಅಡುಗೆ ಇದು. ಇದಕ್ಕೆ ಇದೇ ಸರಿಯಾದ ಕ್ರಮ ಹೇಗೆ ಮಾಡ್ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಹೇಗಿದೆಯೋ, ಏನೇನಿದೆಯೋ ಮನೆಯಲ್ಲಿ, ಅದನ್ನೇ ಹಾಕಿ ತುಂಬಾ ಬೇಗನೆ ಮಾಡ್ಕೊಳ್ಳುವಂತ ಅಡುಗೆ ಇದು. ಒಮ್ಮೆ ಮಾಡಿ ನೋಡಿ, ರುಚಿ ನೋಡಿ, ನನಗೆ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ಇವತ್ತಿನ ನನ್ನ ಸಣ್ಣ ಪ್ರಯತ್ನ ಖಂಡಿತವಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ನಮಸ್ಕಾರ.